ಅವರು ತುಂಬಾ ಹತ್ತಿರ ಬರ್ತಿದ್ದಾರೆ ಅವರ ಕೂಗು ಕೇಳಿಸ್ತಾ ಇದೆ ಅವರ ಮುಖ ಕಾಣಿಸ್ತಾ ಇದೆ 50 ವರ್ಷ ಮುಗಿತಾ ಬಂತು ಅವರೆಲ್ಲರೂ ಬರ್ತಿದ್ದಾರೆ ಲಕ್ಷ ಕೋಟಿ ಜನರಿಗಿಂತ ತುಂಬಾನೇ ಅಪಾಯಕಾರಿ ಅವರು ಭಯಕ್ಕಿಂತ ತುಂಬಾ ಭಯಂಕರವಾದವರು ಹೆದರಿಕೆಗಿಂತನೂ ತುಂಬಾ ಭಯಂಕರವಾದವರು ಅವರು ಬರ್ತಿದ್ದಾರೆ ಎಷ್ಟು ವರ್ಷಗಳ ಹಿಂದೆ ಆ ಮಹಿಷ್ಮತಿ ಮನೆತನದವರು ಆ ಮನೆತನದವರು ಪ್ರತಿ 50 ವರ್ಷಕ್ಕೊಂದಸಲ ವಾಪಸ್ ಬರ್ತಾರೆ ಪ್ರತಿ 50 ವರ್ಷಕ್ಕೊಂದಸಲ ದಾಳಿ ಮಾಡಿ ಅವರು ಪ್ರತಿಕಾರ ತೀರಿಸ್ಕೊತಾರೆ ನಾಗಮಣಿನ ಪಡ್ಕೊಳ್ಳೋದಕ್ಕೆ ಯಾವ ಮಿತಿನ ಬೇಕಾದರೂ ಮೀರ್ತಾರೆ ಸಹಾಯಿಸ್ತಾರೆ ಅವರು ಸತ್ತು ಹೋಗ್ತಾರೆ ಅವರು ಬರ್ತಿದ್ದಾರೆ ಅಪಾಯ ಬರ್ತಾ ಇದೆ ಆ ಸಮಯ ಹತ್ರ ಬಂತು ಯುದ್ಧ ಶುರು ಆಗುತ್ತೆ ಈ ಸಲ ಏನೋ ಶತ್ರುಗಳಿಂದ ನಾಗಮಣಿನ ಕಾಪಾಡಿಕೊಂಡೆ ಆದರೆ ಆ ಶತ್ರುಗಳು ತುಂಬಾ ಅಪಾಯಕಾರಿ ಆ ಮಹಿಷ್ಮತಿ ಅವರ ಆ ವೇಗವನ್ನ ನೋಡ್ತಾ ಇದ್ರೆ ಯಾರು ತಡೀತಾರೆ ಎಲ್ಲಿವರೆಗೂ ನಾನು ಇರ್ತೀನೋ ನಾನು ಕಾಪಾಡ್ತೀನಿ ನಾಗಮಣಿನ ನಾನೇ ರಕ್ಷಿಸ್ತೀನಿ ಅದು ಶಿವನ ಮುಕುಟಮಣಿ ಅದು ಶಿವನಿಗೆ ಸೇರಿದ್ದು ನಾನು ಎಲ್ಲ ಕಿಟಕಿ ಎಲ್ಲ ಬಾಗಿಲನ್ನ ಮುಚ್ಚಿಬಿಡ್ತೀನಿ ಅವರು ನಾಗಮಣಿವರೆಗೂ ತಲುಪೋದಕ್ಕೆ ನಾನು ಬಿಡೋದಿಲ್ಲ ನಾನು ಒಂದು ಗೋಡೆನೆ ಸೃಷ್ಟಿ ಮಾಡ್ತೀನಿ ಅವರು ಒಳಗೆ ಬರೋಕಂತ ನಾನು ಬಿಡೋದಿಲ್ಲ ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಮನುಷ್ಯ ಕುಲಕ್ಕೆ ಅವರು ತುಂಬಾ ದೊಡ್ಡ ಕಳಂಕ ಅವರು ಏನಾದರೂ ಬಂದ್ಬಿಟ್ರೆ ಅವರು ಮನುಷ್ಯರ ಜೊತೆ ಮನೆಯನ್ನು ಧ್ವಂಸ ಮಾಡಿಬಿಡ್ತಾರೆ ಎಲ್ಲರನ್ನು ಕೊಂದುಬಿಡ್ತಾರೆ ಅವರು ಬರ್ತಾ ಇರೋ ಸೂಚನೆ ಕೊಡ್ತಾ ಇದೆ ಈ ವಿಶ್ವ ಈ ಬ್ರಹ್ಮಾಂಡ ಈ ಜಗತ್ತು ಅವರು ಬರ್ತಿದ ಹಾಗೆ ಆಕಾಶದಲ್ಲಿ ಘೋರ ಕತ್ತಲೆ ಆವರಿಸುತ್ತೆ ವಿಶ್ವಾಸದ ಬೆಳಕೆ ಪೂರ್ತಿಯಾಗಿ ಆರ್ ಹೋಗುತ್ತೆ ಕತ್ತಲಲ್ಲೂ ಕೇವಲ ಕತ್ತಲೆ ಕಾಣಿಸುತ್ತೆ ಅಲ್ಲಿ ಅವರು ಮಾತ್ರ ಇರ್ತಾರೆ ಹಾಗೆ ಅವರೊಳಗಿರೋ ಆ ಕೆಟ್ಟತನ ತಂದೆ ನಾಗಗಳ ನಾಗ ಶೇಷನಾಗ ಈ ನಾಗಮಣಿಯ ಜವಾಬ್ದಾರಿಯನ್ನ ನಾನು ನಿಮಗೆ ಒಪ್ಪಿಸಿದ್ದೀನಿ ಈಗ ನೀವೇ ಇದನ್ನ ಕಾಪಾಡಬೇಕು ಜಯ ನಾಗರಾಜ ಜಯ ನಾಗರಾಜ ಈ ವಿಷಯನ ನನ್ನ ಮಗನಿಗೆ ನಾನು ತಿಳಿಸಲೇಬೇಕು ನನ್ನ ಯುವರಾಜನ ಜೀವ ಅಪಾಯದಲ್ಲಿದೆ ಅವನಿಗೆ ಈ ವಿಷಯನ ತಿಳಿಸಲೇಬೇಕು ಮಹಿಷ್ಮತಿ ಮನೆ ತಂದವರು ಬರ್ತಿದ್ದಾರೆ ಅವರು ಬರ್ತಿದ್ದಾರೆ ಮಹಿಷ್ಮತಿ ಬಂದಾಯ್ತು ನಾನು ನನ್ನ ಯುವರಾಜನಿಗೆ ವಿಷಯ ಹೇಳಬೇಕು ಇದೇನಿದು ನಾಗಕನಿಕೆ ನಾಗಕನಿಕೆಯ ರಕ್ತ ಏನು ನಾಗಕನಿಕೆನ ಕೊಂದ್ಬಿಟ್ಟಿಯಾ ನೀನು ನಾಗ ಕನ್ನಿಕೆನ ಕೊಂದ್ಬಿಟ್ಟಿಯಾ ವಾ 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 ಏನ್ ಸುದ್ದಿ ಹೇಳ್ದೆ ಕೊನೆಗೂ ನಿನ್ ಶಕ್ತಿ ತೋರಿಸಿಬಿಟ್ಟೆ ಆ ನಾಗ ಕನ್ನಿಕೆನ ಸಾವಿನ ಬಾಯಿಗೆ ಹಾಕ್ಬಿಟ್ಟೆ ಅಲ್ವಾ ಕೊಂದ್ಬಿಟ್ಟೆ ಅಲ್ವಾ ಕನಿಷ್ಠ ಒಂದ್ ನಾಗ ಕನ್ನಿಕೆಯಿಂದಾದ್ರೂ ಮುಕ್ತಿ ಸಿಕ್ತು ಅವಳು ತುಂಬಾ ಚಾಲಾಕಿ ಇದ್ಲು
ಹೆಜ್ಜೆ ಹೆಜ್ಜೆಗೂ ಶಿವನ್ಯಾಗೆ ಸಹಾಯ ಮಾಡೋಕ್ ಬಂದ್ಬಿಡ್ತಿದ್ಲು. ಶಿವನ್ಯಾಗೆ ಕಷ್ಟ ಬಂದ ಕೂಡಲೇ ಅವಳು ಅಲ್ಲಿಗೆ ಬಂದೇ ಬಿಡ್ತಿದ್ಲು. ಅರ್ಧ ಪ್ರಾಣ ಆಗಿದ್ಲು ಅವಳ್ದು, ಕನಿಷ್ಠ ಅರ್ಧ ಪ್ರಾಣ ಆದ್ರೂ ಈಗ ಹೋಯ್ತಲ್ಲ. ಈಗ ಈ ಶಿವನ್ಯಾಗೆ ಸಹಾಯ ಮಾಡೋರು ಯಾರು ಇಲ್ಲ. ಯುದ್ಧನ ಅವಳೊಬ್ಳೇ ಮಾಡಬೇಕು. ಈಗ ಅವಳ ರೂಪ ಶಕ್ತಿ ಎಲ್ಲ ಮುಗೀತು. ಅವಳ ಶಕ್ತಿ ಹೋಗೋದು ನಾನವಳ ಸಖಿ ನಾಗಕನ್ನಿಕೆನ ಕೊಂದ ಮೇಲೆ. ನಾನಿನ್ನೂ ಕೊಂದಿಲ್ಲ. ಏನು ಏನ್ ಹೇಳ್ದೆ ನೀನು? ನೀನ್ ಅವಳನ್ನ ಕೊಲ್ಲಿಲ್ವಾ? ಯಾಕೆ ಯಾಕೆ ಕೊಲ್ಲಿಲ್ಲ? ನೀನ್ ದೊಡ್ಡ ದೊಡ್ಡ ಮಾತಾಡ್ತಿದ್ದೆ ನಾಗಕನ್ನಿಕೆ ಸಿಕ್ತಕ್ಷಣ ಅವಳನ್ನ ಮುಗಿಸ್ಬಿಡ್ತೀನಿ ಅಂತ. ಏನಾಯ್ತು, ನೀನು ಬೇರೆಯವ್ರ ತರ ಹುಕ್ಲು ಡೋಂಗಿ ಆಗ್ಬಿಟ್ಟಿಯಾ? ಗುರು ಮಾತೆ ನಿನ್ನ ಇಲ್ಲಿಗೆ ಯಾಕೆ ಕಳ್ಸಿದ್ರು? ಆ ನಾಗಕನಿಕೆನ ಕೊಲ್ಲೋದಕ್ಕಲ್ವಾ? ಮತ್ ಯಾಕೆ ಕೊಲ್ಲಿಲ್ಲ? ನಿನ್ನ ಹತ್ರ ಆ ಶಕ್ತಿ ಇದೆಯಾ, ಅಥವಾ ಆ ನಾಗಕನಿಕೆ ನಿನ್ಕಿಂತ ಶಕ್ತಿವಂತ್ಲ? ನನ್ ಶಕ್ತಿ ಬಗ್ಗೆ ನಿಮಗ್ ಅಂದಾಜಿಲ್ಲ, ಅಥವಾ ನಿಮ್ಗೆ ನನ್ ಯೋಜನೆ ಗೊತ್ತಾಗಿಲ್ಲ. ಆ ನಾಗಕನಿಕೆನ ನಾನ್ ಏನ್ ಮಾಡಿದೀನಿ ಅಂದ್ರೆ ಅದನ್ನ ನೀವು ನೋಡಿಲ್ಲ. ಅವಳು ಎದ್ದು ನಿಲ್ಲೋಕ್ಕೂ ಕಷ್ಟ, ಉಸಿರಾಡಕ್ ಮಾತ್ರ ಬಿಟ್ಟು ಬಂದಿದ್ದೀನಿ, ಇಲ್ಲ ಅಂದ್ರೆ ಸತ್ ಹೋಗ್ತಿದ್ಲು. ಸಾಯಕ್ ಬಿಡ್ಬೇಕಿತ್ತು, ಯಾಕೆ ಜೀವಂತ ಬಿಟ್ಟೆ? ಯಾಕೆ ಸಾಯಿಸಿಲ್ಲ ಅಂದ್ರೆ ಅವಳು ನಮ್ಗೆ ನಾಗಮಣಿ ಇರೋ ಜಾಗನ ತೋರಿಸ್ಲಿ ಅಂತ. ಈಗ ನನ್ನ ಹೊಗಳ್ತಿರೋ ಅಥವಾ ಅವಳನ್ನ ಕೊಂದ್ ಬಿಡ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ನೀನ್ ಅವಳನ್ನ ಕೊಲ್ದೇ ಇದ್ದಿದ್ದೆ ಒಳ್ಳೇದಾಯ್ತು. ಅವಳ ನಾಗಮಣಿ ಎಲ್ಲಿದೆ ಅಂತ ಹೇಳಿದ್ಲ? ನಾನು ತುಂಬಾ ಪ್ರಯತ್ನ ಮಾಡಿದೆ, ಆದ್ರೆ ಅವಳು ನನಗೇನು ಹೇಳಿಲ್ಲ. ಇನ್ ಮುಂದಾದ್ರೂ ಅವಳು ಸತ್ಯ ಹೇಳ್ತಾಳೆ ಅನ್ನೋ ಏನ್ ಗ್ಯಾರಂಟಿ ಇದೆ? ಅವಳು ಸುಳ್ಳು ಹೇಳ್ಬೋದಲ್ವಾ? ಈ ನಾಗಕನಿಕೆಯರು ತುಂಬಾ ಚಾಲಾಕಿ ಇದ್ದಾರೆ. ಹಾಗಂತ ನಾನೇನ್ ಕಮ್ಮಿ ಇಲ್ಲ, ಒಬ್ರು ಮಾತ್ರ, ಕೇವಲ ಒಬ್ರು ಮಾತ್ರ ನಾಗಮಣಿ ಎಲ್ಲಿದೆ ಅಂತ ಹೇಳೋಕ್ ಸಾಧ್ಯ. ಅದು ನಾಗಕನ್ನಿಕೆ ಮತ್ತೆ ಗುರು ಮಾತೆ. ಹಾಗಾದ್ರೆ ಹೋಗು ಗುರು ಮಾತ್ರ, ನನ್ ತಲೆ ಯಾಕೆ ತಿಂತಿದ್ಯಾ? ನಾನ್ ಗುರು ಮಾತೆ ಹತ್ರ ಹೋಗ್ತೀನಿ, ಆದ್ರೆ ನಿಮಗೊಂದ್ ಮಾತ್ ಹೇಳ್ಬೇಕು, ನೀವ್ ಹುಷಾರಾಗಿರಿ. ಯಾಕೆ? ಯಾಕೆ ಅಂದ್ರೆ ನಾನ್ ರಿತಿಕ್ ಜೊತೆ ಟೆರೆಸ್ ಮೇಲೆ ಇದ್ದಾಗ ನೀನ್ ನನ್ ಮಗ ರಿತಿಕ್ ಜೊತೆ ಏನ್ ಮಾಡ್ತಿದ್ದೆ? ಅವನಿಂದ ದೂರ ಇರು ಅಂತ ನಾನ್ ನಿನ್ಗೆ ಹೇಳಿದ್ನೆ ಅಲ್ವಾ? ಸಿಕ್ಕಾಕೊಳ್ತೀಯ? ಅನುಮಾನ ಬಂದಿದೆ. ಯಾರಿಗೆ? ರಿತಿಕ್ಗ. ನಿಮ್ಮ ಸೊಸೆ ಶಿವನ್ಯಂಗೆ. ನಾನ್ ನಿನಗೆ ಎಷ್ಟು ಹೇಳ್ದೆ ರಿತಿಕ್ ಇಂದ ದಯವಿಟ್ಟು ದೂರ ಇರು ಅಂತ. ನಾನ್ ಇನ್ನೊಬ್ಳು ನಾಗಕನ್ನಿಕೆ ಜೊತೆ ಜಗಳ ಮಾಡ್ತಿದ್ದಾಗ ಶಿವನ್ಯ ನನ್ನ ಹುಡುಕ್ತಾ ಹುಡುಕ್ತಾ ಮೇಲ್ ಬಂದ್ಲು. ಅವಳಿಗೆ ಎಲ್ಲ ಗೊತ್ತಿದೆ ಅಂತ ಅನಿಸ್ತಿದೆ. ಆ ಶಿವನ್ಯ ತುಂಬಾ ಬುದ್ಧಿವಂತೆ. ಅವಳಗ್ ಸ್ವಲ್ಪ ಅನುಮಾನ ಬಂದ್ರು ಸಾಕು, ಅವಳು ನಮ್ಮನ್ ತಲುಪೋದಕ್ಕೆ ತುಂಬಾ ತಡ ಆಗಲ್ಲ. ಯಾರು? ನಾನು ಶಿವನ್ಯ. ಶಿವನ್ಯ, ಇತ್ತಗೋ ಬೇಗ ಕ್ಲೀನ್ ಮಾಡುವ ಹೋಗು. ಬಂದೆ ಮಗ್ಳೇ. ಆಯ್ತಾ? ನೀನು ಅತ್ತೆ, ನಿಮ್ಮ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಅತ್ತೆ, ಈ ಹುಡುಗಿ ಯಾಕೋ ಸರಿ ಇಲ್ಲ. ಏನ್ ಅನ್ಕೊಂಡಿದ್ದೆ ಹಾಗೆ ಆಯ್ತು, ಇವಳಿಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ. ಏನಾಯ್ತು ಮಗ್ಳೆ? ಅತ್ತೆ, ಈ ಮಯೂರಿ ನಿಜವಾದ ಮುಖನ ನಾನು ಟೆರೆಸ್ ಮೇಲೆ ನೋಡಿದೆ. ಇವಳು ಮೇಲೆ ಮೇಲೆ ಮಳೆಯಲ್ಲಿ ರಿತಿಕ್ ಜೊತೆ ಡ್ಯಾನ್ಸ್ ಮಾಡ್ತಿದ್ಲು, ವಿಚಿತ್ರವಾಗಿ ಆಡ್ತಾ ಇದ್ಲು. ನನಗಂತೂ ಹೇಳಕ್ಕೂ ನಾಚಿಕೆ ಆಗುತ್ತೆ. ಏನಂದೆ ನೀನು? ಶಿವನ್ಯ, ಇದು ಈ ಮಯೂರಿ. ಮಯೂರಿ, ನೀನ್ ಇಲ್ಲಿಗೆ ಅತಿಥಿಯಾಗಿ ಬಂದಿರೋದು? ನನ್ ಮಗ ಸೊಸೆ ಮದ್ಯ ಯಾಕೆ ಬರ್ತಾ ಇದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ ನನ್ ಮಗನ ಜೊತೆ ಹೀಗ್ ನಡ್ಕೊಳ್ಳೋದಕ್ಕೆ? ಇಲ್ಲ, ಇನ್ ಮುಂದೆ ನೀನ್ ಈ ಮನೇಲಿ ಇರೋದಿಲ್ಲ. ಇಲ್ಲಿಂದ ಹೊರಟೋಗು, ಹೋಗಿಲ್ಲಿಂದ. ನಡಿ, ನಿನಗ್ ಗೊತ್ತಿದ್ಯಾ? ಗೊತ್ತಾ ಇವಳು ಯಾರು ಅಂತ? ಇವಳು ನನ್ ಸೊಸೆ ಶಿವನ್ಯ, ನನ್ ಮಗ ರಿತಿಕ್ ಹೆಂಡತಿ ಶಿವನ್ಯ. ಅವಳಗ್ ಮದ್ವೆ ಆಗಿದೆ. ನನ್ ಮಗನ್ ಜೊತೆ ಈ ರೀತಿ ನಡ್ಕೊಳ್ಳೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ? ನಿನ್ ಗೊತ್ತಾ ನನ್ ಸೊಸೆ ಕೋಟಿಗೊಬ್ಳು, ಇಂತ ಸೊಸೆ ಇಡೀ ಜಗತ್ತಲ್ಲೇ ಸಿಗಲ್ಲ. ನೀನು ಅವಳ ಜೊತೆ ಇಲ್ಲ, ನೀನ್ ಈ ಮನೇಲಿ ಇರಬಾರ್ದು. ನೀನ್ ಈ ಮನೆಯಿಂದ ಹೊರಟೋಗು.
ಇನ್ಮುಂದೆ ನಿಂದು ಈ ಕೆಟ್ಟ ಮುಖ ಈ ಕೆಟ್ಟ ಕಾಲನ್ನ ನಮ್ಮ ಮನೇಲಿ ಇಡಬೇಡ. ನಾಚಿಕೆ ಆಗುತ್ತೆ ನಂಗೆ ನಿನ್ ಮುಖ ನೋಡೋಕೆ. ನಡಿ ನಡಿ ಇಲ್ಲಿಂದ ಹೋಗೋ ಅಂದೆ. ಶಿವನ್ಯ, ಇವತ್ತು ಈ ಹುಡುಗಿ ಕಾರಣದಿಂದ ಯಾವ ಹುಡುಗಿಗೂ ತನ್ನ ಗಂಡನ ಬೇರೆ ಹುಡುಗಿ ಜೊತೆ ನೋಡೋಕೆ ಇಷ್ಟಪಡಲ್ಲ. ಖಂಡಿತ ಆಗಲ್ಲ ಮಗಳೇ, ನನಗೆ ಅರ್ಥ ಆಗುತ್ತೆ. ಆದರೆ ಈ ಆಂಕಿಯವರು ಅವ್ರು ಯಾವ ಥರನೋ ಅದೇ ಥರ ಜನರನ್ನ ಮನೆ ಕರ್ಕೊಂಡು ಬರ್ತಾರೆ. ಎಂತೆಂಥ ಜನರನ್ನ ಮನೆಗೆ ತರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ನಿನ್ನ ಮನಸ್ಸಿಗೆ ಬೇಜಾರಾಯ್ತಲ್ವಾ? ಐ ಆಮ್ ಸಾರಿ ಮಗಳೇ. ಇಲ್ಲ ಅತ್ತೆ, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೀವು ಯಾವಾಗಲೂ ನನಗೆ ಸಹಾಯ ಮಾಡಿದ್ದೀರಾ, ನನ್ನ ಜೊತೆನೆ ಇದ್ದೀರಾ, ಇವತ್ತಿನ ಹಾಗೇನೆ. ಏನೂ ಯೋಚಿಸ್ದೇನೆ ಆ ಹುಡುಗಿನ ಮನೆಯಿಂದ ಹೊರಗೆ ಕಳಿಸಿದ್ರಿ. ಇಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ ನನ್ನ ಮೇಲೆ ನೀವು. ನನಗಿಷ್ಟೇ ಆಸೆ ಮಗಳೇ, ನಮ್ಮ ಕುಟುಂಬ ಒಟ್ಟಿಗೆ ಇರಬೇಕು ಅಂತ, ಸಂತೋಷವಾಗಿರಬೇಕು. ಯಾರು ನಮ್ಮ ಸಂತೋಷದ ಮಧ್ಯೆ ಬರ್ತಾರೋ ಅವ್ರು ಹೀಗೆ ಹೋಗ್ತಾರೆ. ಈಗ ಓದ್ಲಲ್ಲ ಹಾಗೆ ಹೋಗ್ತಾರೆ. ಅರೆ ಇದೇನು ಮಗಳೇ, ನಿನ್ನ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಹೋಗು ಹೋಗು, ಅದನ್ನು ಚೇಂಜ್ ಮಾಡು, ಇಲ್ಲ ಅಂದ್ರೆ ನೆಗಡಿ ಆಗ್ಬಿಡುತ್ತೆ. ಹೋಗು. ಹೋಗು ಮಕ್ಕಳೇ ಹೋಗು, ಆದಷ್ಟು ಬೇಗ. ನೀನು ಹೊರಗೆ ಹೋಗ್ತೀಯಾ? ಈ ಮನೆಯಿಂದ ಅಲ್ಲ, ಈ ನಿನ್ನ ಈ ಜಗತ್ತಿಂದನೇ ಕಳಿಸ್ಬಿಡ್ತೀನಿ. ನಿನ್ನ ಸರ್ದಿನ ಬರುತ್ತೆ. ನನ್ನ ಮುದ್ದು ಸೊಸೆ, ಉಪ್ಸ್ ಸಾರಿ, ನಾಗಕನ್ನಿಕೆ. ಶೇಷ ಹತ್ರ ಮಾತಾಡಬೇಕು, ಅವಳಿಗೇನಾದರೂ ಗೊತ್ತಿರ್ಬೋದು. ಶೇಷ ಶೇಷ, ಪ್ರೀತಿ ಪ್ರಭಾವ ಹೇಗಿದೆ ನೋಡ್ತೀಯಾ? ನಗಡಿ ನನ್ ಐ ಮೀನ್ ಒದ್ದೆ ನೀನಾಗಿದ್ದು, ಆದ್ರೆ ನಗಡಿ ನನಗಾಯ್ತು. ಇದಕ್ಕೇನಾದ್ರೂ ಔಷಧಿ ಇದ್ರೆ ಹೇಳಿ ಮಹಾರಾಣಿ. ನೀನೇ ನೆಂದಿದ್ದು ಮಳೆಲಿ, ಆದ್ರೆ ನನ್ನನ್ನ ಕಾಯಿಸಿದ್ದು ನೀನು. ಈಗ ನೀನ್ ಕಾಯಿಸಿದ್ಯಾ ಅಂದ್ಮೇಲೆ ನನಗೆ ಔಷಧಿ ನೀನೇ ಕೊಡ್ಬೇಕು. ಹೇಳು, ಏನಾದ್ರೂ ಔಷಧಿ ಇದೆಯಾ? ಇದೆಯಲ್ಲ. ಒಂದ್ ಕೆಲ್ಸ ಮಾಡು, ಟೆರೆಸ್ ಮೇಲೆ ಹೋಗು, ಮತ್ತೆ ಮಳೆರಾಯಂಗ್ ಹೇಳು ಮಳೆ ಬರ್ಸಕ್ಕೆ, ಆಮೇಲೆ ನೆಂದು ಬಿಡು. ಆದ್ರೆ ಏನ್ ಗೊತ್ತಾ, ಈ ಸಲ ಅಷ್ಟ್ ಚೆನ್ನಾಗಿರೋ ಡ್ಯಾನ್ಸ್ ಮಾಡಕ್ಕೆ ಆ ಮಯೂರಿ ಬರಲ್ಲ. ಅತ್ತೆ ಅವಳ ಮನೆಯಿಂದ ಓಡಿಸಿದ್ದಾರೆ. ಏನು ಏನಂದೆ ನೀನು? ಅಮ್ಮ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ರು, ಅಥವಾ ನನ್ನ ಪೊಸೆಸಿವ್ ವೈಫ್ ಅವಳನ್ನ ಹೊರಗೆ ಹೋಗೋ ಹಾಗೆ ಮಾಡಿದ್ಲು? ನಾನೇನು ನಾನಲ್ಲ ಅತ್ತೆ, ನಾನೇನು ಮಾಡಿಲ್ಲ. ಟಿಪಿಕಲ್ ಇಂಡಿಯನ್ ವೈಫ್, ಎಲ್ಲರೂ ಹೀಗೆ ಇರ್ತಾರೆ. ಒಳ್ಳೇದೇ ಆಯ್ತು. ಅದಿರ್ಲಿ, ಅವಳನ್ನ ಮನೆಯಿಂದ ಹೇಗೆ ಹೊರಗೆ ಕಳಿಸ್ದೆ? ಟಿಪಿಕಲ್ ಹೆಂಡತಿ ತರ ಫೈಟ್ ಮಾಡಿ ಹೊರಗೆ ಕಳಿಸ್ತೀಯೋ? ಅಥವಾ ಆಕ್ಚುಲಿ ನೀನ್ ನನ್ನ ಬರೋಕೆ ಹೇಳ್ಬೇಕಿತ್ತು. ಐ ಮೀನ್ ನಾನಲ್ಲಿದ್ದಿದ್ರೆ ಎಂಜಾಯ್ ಮಾಡ್ತಿದ್ದೆ ಅಷ್ಟೇ. ಒಂದ್ ನಿಮಿಷ. ನಿನ್ ಚಳಿಗೆ ಔಷಧಿ ಇಲ್ಲಿದೆ, ಐ ಮೀನ್ ಸುಮ್ನಿರಕ್ ಔಷಧಿ. ಓ ಸಾರಿ 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 ಸಾರಿ, ನಾನು ಮರ್ತೇ ಬಿಟ್ಟಿದ್ದೆ. ಶಿವನ್ಯ, ನಿಮ್ಮ ಮಗನ ಹೆಂಡತಿ ಅಂತ, ನಿಮ್ಮ ಸೊಸೆ ಅಂತ, ನಿಮ್ ಮಗನ್ ಜೊತೆ ಹಾಗ್ ನಡ್ಕೊಳಕ್ಕೆ ನನಗ್ ನಾಚಿಕೆನೇ ಆಗ್ಲಿಲ್ಲ. ನಿನ್ ರೂಪ ನೋಡಿ ನನಗ್ ನಾಚಿಕೆ ಆಗ್ತಿದೆ. ವಾಹ್, ಏನ್ ಆಕ್ಟಿಂಗ್ ಮಾಡ್ತೀರಾ ನೀವು ಮಿಸ್ಸಸ್ 16? ಐ ಮೀನ್ ಈ ವಯಸ್ಸಲ್ಲಿ ಕೂಡ ನಿಮ್ ಮುಖ ಅದ್ಭುತವಾಗಿದೆ. ಅದಕ್ಕೆ ಅದಕ್ಕೇನೆ ನಾಗಕನ್ನಿಕೆ ನಿಮ್ಮ ಮುಖ ಹಿಂದಿವರೆಗೂ ನೋಡೇ ಇಲ್ಲ. ವಾಟ್ ನಾನ್ ಸೆನ್ಸ್, ನೀನ್ ಇಲ್ಲಿಗೆ ಯಾಕೆ ಬರಕ್ ಹೇಳಿದ್ಯಾ? ಸುಮ್ನೆ ನನ್ ಜೊತೆ ಇಲ್ಲಿ ನೀವು ಡ್ಯಾನ್ಸ್ ಮಾಡ್ಲಿ ಅಂತ ಕರೆದೆ. ಜಸ್ಟ್ ಶಟ್ ಅಪ್.
ಅರ್ಧ ರಾತ್ರಿಲಿ ಕಾಡಲ್ಲಿ ಕಾಡು ಪ್ರಾಣಿಗಳು ಮಾತ್ರ ನನ್ನ ಮಾತಿನ ಅರ್ಥ ಕಾಡು ಅಂದ್ರೆ ಕಾಡ್ ಜನ ಮಾತ್ರ ಇರ್ತಾರಲ್ವಾ ನೀ ನನ್ನ ಇಲ್ಲಿ ಯಾಕೆ ಬರಕ್ಕೆ ಹೇಳ್ದೆ ಅದು ಮೇಲ್ನವರಿಗೆ ಮಾತ್ರ ಗೊತ್ತು ಸಾಕು ಸಾಕು ನೀನು ಈ ಡ್ರಾಮಾನ ಸ್ಟಾಪ್ ಮಾಡು ನನ್ನನ್ನ ಯಾಕೆ ಬರಕ್ಕೆ ಹೇಳ್ದೆ ಅಂತ ನೀನು ಈಗ ಸರಿಯಾಗಿ ಹೇಳು ನನಗೆ अर्थ गुरुम हत्र कर्क हम नडी ಮೇಲ್ ಭಯ ಇದ್ರೆ ಹೊರಟ ಹೋಗು ಇನ್ನೊಂದ ಸಲ ಇಲ್ಲಿಗೆ ಬರೋ ಧೈರ್ಯನು ಮಾಡಬೇಡ ಇನ್ನೊಂದ ಸಲ ನನ್ನ ದೇಶಕ್ಕೆ ನನ್ನ ನೆಲಕ್ಕೆ ಬರೋ ಪ್ರಯತ್ನ ಮಾಡಿದ್ರೆ ನೀನು ಬರೋಕು ಮುಂಚೆ ನಿನಗೆ ನಿನ್ನ ಸಾವು ಕಾಣಿಸುತ್ತೆ ಇವತ್ತೇನೋ ನಿನಗೆ ಪ್ರಾಣಭಿಕ್ಷೆ ಕೊಟ್ಟಿದ್ದೀನಿ ಮುಂದಿನ ಸಲ ಕಾಣಿಸ್ಕೊಂಡ್ರೆ ಈ ಕತ್ತಿ ಗಾಳಿಲಲ್ಲ ಸೀದಾ ನಿನ್ನ ಗುಂಡಿಗೆ ಒಳಗೆ ನುಗ್ಗುತ್ತೆ ನಾನು ವೈರಿಗಳಿಗೆ ಒಂದೇ ಸಲ ಪ್ರಾಣಭಿಕ್ಷೆ ಕೊಡೋದು ಎರಡನೇ ಸಲ ಸಾಧ್ಯನೇ ಇಲ್ಲ ಓಡಿ ಹೋಗು ओडस्ते यार नन्ने होडियक बंदिद्रो अवरन्न होडेदु ओडस्ते होडेदु ओडस्ते अवरन्न कोलोक बंदिद्रो नानु होडेदु ओडस्ते ऋतिक होडियक बंदिद्रो होडेदु ओडस्ते इदर अर्थ बहुश ऋतिक ना यारो सायसक बंदिद्रो कोल्लोक बंदिद्रो होड़दु ओड़स्ते यार मेलादरू दाळी आगबेकु अंतिद्दाग अदु अवरिगे मुंचेने फील आगुत्ते वंदला वंद रीतिलि कन्सल काणक शुरु आगुत्ते ऋतिक अंकुश रहेजयिंद डेंजर इदे बहुश अदे डेंजर कनसल का अंकुश रहेजा ऋतिक मेले यावागा दाली मार्तानो गोत्तिल्ला इल्ला नान अंकुश रहेजा विरुद्धवागी एनादरू माडले बेको अवना तड़ी बेको इल्ला अंद्रे अवनु अवनु ऋतिक गे एनादरू खंडित माडे माड़ताने नान शिवन देवस्थानक्के होगबेको शेष हत्र माताडबेको नागिनी ना हिड़ित बिटला येली दाले येली दाले अवलू ना याकिन्नु कोंदिला अवलू अदेन अंद्रे गुरुमा आ नागकनिके के गोत्तो आ नागमणि येली देंता अदिके मयूरी आ नागकनिके ना कोल्लिला आ नागमणि येली देंता गोतागो वर्गु आ नागकनिके ना कोल्लक आगला अल्वा गुरुमा अदो अल्दे आ नागकनिके इन्नु मयूरी हेलिला नागमणि येली देंता अवल हेलिला सरी आद्रे ಆದ್ರೆ ನಿಮಗೆ ಖಂಡಿತ ಹೇಳಬೇಕಲ್ವಾ ನೀವು ಆ ನಾಗಕನಿಗೆ ಗಂಟಲಿ ಕೈ ಹಾಕಿ ಆ ನಾಗಮಣಿ ರಹಸ್ಯ ಹೊರಗೆ ತೆಗಿತೀರಾ ತೆಗಿತೀರಲ್ವಾ ಹಾ ಖಂಡಿತ ತೆಗಿತೀನಿ ನಾನು ಅವಳ ಹತ್ರ ಹೋದ ತಕ್ಷಣ ಬಚ್ಚಿಟ್ಟಿರೋ ಎಲ್ಲ ರಹಸ್ಯನು ಹೊರಗೆ ತೆಗಿತೀನಿ ನಾಗಮಣಿ ಎಲ್ಲಿದೆ ಅನ್ನೋ ಸತ್ಯನ ಅವಳ ಬಾಯಿಂದನೇ ಹೇಳಿಸ್ತೀನಿ ನಾನೇ ಕಾಲ ಕಾಲ ನಾನು ನಡಿ ಕರ್ಕೊಂಡು ಹೋಗು ನನ್ನನ್ನ ನಾಗಕನಿಕೆನ ಬಂಸಿಟ್ಟಿರೋ ಜಾಗಕ್ಕೆ ನಾನು ಎಲ್ಲಾ ತಂತ್ರ ಮಂತ್ರ ಯೋಗ ಪ್ರಯೋಗ ಮಾಡ್ತೀನಿ
ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊತೀನಿ. ಆದಷ್ಟು ಬೇಗ ಆ ನಾಗಮಣಿ ನಮ್ಮ ಕೈ ಸೇರುತ್ತೆ.